ರಾಜ್ಕುಮಾರ್ ಬಗ್ಗೆ ಬರೆದಷ್ಟೂ ಬರಿಬೇಕು ಅಂತ ಅನಿಸುತ್ತೆ, ಮಾತಾಡಿದಷ್ಟು ಮಾತಾಡಬೇಕು ಅಂತ ಅನಿಸುತ್ತೆ. ಅಂಥ ನಿಧಿ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಒಂದು ಘಟನೆ ನೆನಪಾಗ್ತಾ ಇದೆ, ಇದು ಕಾಮನ ಬಿಲ್ಲು ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾಗ ನಡೆದ ಘಟನೆ. ಮಹದೇವಪುರ, ಮೈಸೂರು ಪಕ್ಕದಲ್ಲಿ ಮಂಡ್ಯ ಹತ್ರ ಮಹದೇವಪುರದಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಮ್ಮನ್ನು ಇಲ್ಲಿಂದ ಪ್ರೆಸ್ ಮೀಟ್ ಅಂತೇಳಿ ಶೂಟಿಂಗ್ ವಿಸಿಟ್ ಅಂತೇಳಿ ಕರ್ಕೊಂಡು ಹೋದ್ರು ಯಾರು, ಹೋದ್ವಿ. ಆಗ ರಾಜ್ಕುಮಾರ್ ನಮ್ಮ ದೃಷ್ಟಿಯಲ್ಲಿ ಯಾವುದೋ ಎತ್ತರದಲ್ಲಿದ್ದಾರೆ, ನಾವೇನು ಬೆಚ್ಚಗಳು ಅಲ್ಲಿ ಓಡಾಡ್ತಾ ಇದ್ದವರು, ನಮಗೆ ಹೆಚ್ಚು ವಿಷಯನೂ ಗೊತ್ತಿರಲಿಲ್ಲ. ರಾಜ್ಕುಮಾರಿಗಂತೂ ನಮ್ಮ ಪರಿಚಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಜಾಗ ಶೂಟಿಂಗ್ ನಡೀತಾ ಇತ್ತು. ಸೊ ಮಧ್ಯಾಹ್ನದ ಹೊತ್ತಿಗೆ ಬ್ರೇಕ್, ಊಟದ ಟೈಮ್. ಅದು ಒಂದು ಗದ್ದೆ ಹೊಲ, ಗದ್ದೆ ಕಟ್ಟೆ ಕೋಣಿ ಅಂತ ಇರ್ತಾರೆ ನಮ್ಮ ಸೌತ್ ಕೇಂದ್ರದಲ್ಲಿ, ಕಟ್ಟೆ ಕೋಣಿ ಅಂತ. ಗದ್ದೆ ಮಧ್ಯೆ ಒಂದು ಜಾಗ ಇದೆ ಯುದ್ಧಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಅಂತ, ಸ್ವಲ್ಪ ಅಗಲದಲ್ಲಿ ಅಲ್ಲೇ ಕೂತ್ಬಿಡ್ದ ಊಟಕ್ಕೆ. ಎಲ್ಲರೂ ಲೈಟ್ ಬಾಯಿಂದ ಹಿಡಿದು ಡೈರೆಕ್ಟ್ರು, ರಾಜ್ಕುಮಾರ್, ಪಾರ್ವತಿ ಎಲ್ಲ ಹಿಂಗೆ ಕೂತ್ಕೊಂಡ್ಬಿಟ್ರು. ನನ್ನ ಅದೃಷ್ಟ ಏನಂದರೆ ರಾಜ್ಕುಮಾರ್ ಪಕ್ಕದಲ್ಲಿ ನಾನು ಕೂತ್ಕೊಂಡ್ಬಿಟ್ಟೆ. ಅದಾಯಿತು, ಆ ಸಂದರ್ಭ ಸೃಷ್ಟಿ ಆಯಿತು. ಬಾಳೆ ಎಲೆ ಊಟ, ಬಾಳೆ ಎಲೆ ಹಾಕಿದ್ರು, ಬಡಿಸಿದ್ರು. ಸೊ ಫಸ್ಟ್ ಮುದ್ದೆ ಬಂತು. ನನಗೆ ಇದು ಆಶ್ಚರ್ಯ ಅಂದರೆ ಆ ಕಾಲದಲ್ಲಿ ನನಗೆ ಮುದ್ದೆ, ನಮ್ಮ ಊರಲ್ಲಿ ಮುದ್ದೆದು ಇದು ಕಮ್ಮಿ ಇದೆ, ಮುದ್ದೆ ಹೇಗೆ ತಿನ್ನೋದು ನಂಗೆ ಗೊತ್ತಿಲ್ಲ. ಸೊ ರಾಜ್ಕುಮಾರ್ ತಿನ್ನೋದನ್ನು ನೋಡ್ತಾ ಇದ್ದೆ. ಆಮೇಲೆ ಕೋಳಿ ಸಾರು ಬಂತು, ನಾಟಿ ಕೋಳಿ ಸಾರು, ಅದರಲ್ಲಿ ಹೇಗೆ ಅಜ್ಜಿ ತಿಂತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ. ನಿಮ್ಮ ಹೆಸರೇನು ಅಂತ ಕೇಳಿದರು. ನಾನು ಗಣೇಶ್ ಕಾಸರಗೋಡು ಅಂತ ಹೇಳಿದೆ. ಕಾಸರಗೋಡು, ಆ ಕಾಸರಗೋಡು ಅಂತ ಹೇಳಿದಾಗ ಅವರ ಒಂದು ಕಣ್ಣು, ಆ ಬೆಳಕಿದೆಯಲ್ಲ, ಕಾಸರಗೋಡಿನವರ ನೀವು, ಓಹೋ ಇಲ್ಲಿಗೆ ಬಂದಿದ್ದೀರಾ, ಓ ಏನು ಹೇಳ್ತೀರಿ, ಆ ಕೈಯಾರಕ್ಕೆ ಇಂಜನ್ರ ಇದು ಮೂರನವರಲ್ವಾ ಅಂಥೇಳಿ ಒಂದು ಹಾಡು. ಹಸಿರು ಉಡುಗೆ ಪಸೆ ದೊಟ್ಟು, ಸಿರಿ ಉಡುಗೆ ಹೂ ದೊಟ್ಟು, ಭುವನೇಶ್ವರಿಯೇ ನೀನು ಮೆರೆಯಬೇಕು. ಇದು ಕೈಯಾರ ಕಿಂಜನ್ ರೈ ಬರೆದ ಹಾಡಲ್ವಲ್ಲ, ಕವಿತೆ ಅಲ್ವಾ ಅಂತ ಕೇಳಿ. ನನಗೆ ಗೊತ್ತಿಲ್ಲ, ಅಣ್ಣವರು ಕೈಯಾರ ಬಗ್ಗೆ ಈ ಮಾತಾಡ್ತಾ ಇದ್ದಾರೆ. ಅಯ್ಯೋ ಏನು ರೋಮಾಂಚನ ಆಗೋಯ್ತು. ರಾಜ್ಕುಮಾರ್ ಅಂದರೆ ಬರೀ ಆ್ಯಕ್ಟಿಂಗ್, ಭಾಷಣ ಇದು ಮಾತ್ರ ಅಲ್ಲ, ಇದಕ್ಕೆ ಕೂಡ ತಿಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ಆ ಟೈಮಿಗೆ, ಆ ಮೂಮೆಂಟಿಗೆ. ಸೊ ನೆಕ್ಸ್ಟ್ ಏನು ಮುದ್ದೆ ಬೇಗ ಆಗಬೇಕು, ನಾನೇನೋ ಅಚ್ಚ ಬಿಚ್ಚಿ ಬಿಚ್ಚಿ ಅಂತ ಮಾಡಿಕೊಂಡು ತಿನ್ಲಿಕ್ಕೆ ಹೊರಟೆ. ಗೊತ್ತಾಯಿತು ಅಣ್ಣವರಿಗೆ, ಓ ಈ ಮಗನಿಗೆ ಗೊತ್ತಿಲ್ಲ ತಿನ್ನೋದು ಹೇಗೆ ಅಂತ ಗೊತ್ತಿಲ್ಲ ಅಂತೇಳಿ. ಅವರೇನು ಮಾಡಿದರು, ನನ್ನದೇ ಬಾಳೆಲೆಂದು ಒಂದು ಪೀಸ್ ತೆಗೆದು, ನೋಡಿ ಗಣೇಶ್ ಅವರೇ ಇದನ್ನು ಹೇಗೆ ತಿನ್ನಬೇಕು ಅಂದರೆ ಕೈಯಲ್ಲಿಟ್ಕೊಳ್ಳಿ ಅಂತೇಳಿ ಕೈಯಲ್ಲಿಟ್ಕೊಂಡ್ರೆ. ಈಗ ಇದು ಅವರು ಇನ್ನೊಂದು ಇಟ್ಕೊಂಡಿದ್ದಾರೆ, ಇದನ್ನು ಹೀಗೆ ಬಾಯಲ್ಲಿ ಇಟ್ಕೊಂಡು ಹೀಗೆ ಮುರಿದು ತಿನ್ನಬೇಕು, ಇದನ್ನು ಅದ್ದಿ 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 ಗುಳು ನುಂಗಬೇಕು ಅಂತ. ಮುದ್ದೆ ನಾನು ನುಂಗಬೇಕು, ಮತ್ತು ಟೇಸ್ಟ್ ಹೆಂಗೆ ಗೊತ್ತಾಗೋದು ಅದು ನನ್ನ ಪ್ರಶ್ನೆ, ಈಗಲೂ ಅದೇ ಪ್ರಶ್ನೆ. ನುಂಗೋದಿದ್ದರೆ ಟೇಸ್ಟ್ ಗೊತ್ತಾಗೋದು ಹೇಗೆ, ನಾಲಿಗೆಗೆ ಟೇಸ್ಟ್ ಗೊತ್ತಾಗೋದು ಹೇಗೆ ಅಂತ, ಅದು ಪದ್ಧತಿನೇ ಹಾಗೆ ಅಂತೇಳಿ ಹೇಳಿದರು. ಸೊ ನನಗೆ ನಾಟಿ ಕೋಳಿಯನ್ನು, ಆ ಸಾರನ್ನು ಮತ್ತು ಈ ಮುದ್ದೆಯನ್ನು ಕಲಿಸಿ ತಿನ್ನುವಂಥ ಒಂದು ವಿಚಾರವನ್ನು ಹೇಳಿಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್. ಇದು ಅಲ್ಲಿ ಅದೊಂದು ಘಟನೆ. ಇನ್ನೊಂದು ಘಟನೆ, ಅಪ್ಪು ಸಿನಿಮಾದ ಮುಹೂರ್ತ, ರಾಜ್ಕುಮಾರ್ ಅವರ ಮನೆ ಸದಾಶಿವನಗರ, ಅಲ್ಲಿ ನಾವೆಲ್ಲ ಹೋಗಿದ್ವಿ. ತಪ್ಪತ್ಕಾರ ನಮಸ್ಕಾರ ಇದೆಲ್ಲ ಆಯಿತು. ಸೊ ಫಸ್ಟ್ ಅವರ ಯಾವುದೇ ಪ್ರೆಸ್ ಮೀಟಲ್ಲಿ ಫಸ್ಟ್ ತಿಂಡಿ ಆಗಬೇಕು, ಫಸ್ಟ್ ಊಟ ಆಗಬೇಕು, ಇಂಥದ್ದು ಪದ್ಧತಿ. ಒಂದು ಕ್ಯೂ ತಿಂಡಿ, ಒಂದು ಕ್ಯೂ ಪ್ಲೇಟ್ ಎಲ್ಲ ಹಿಡಿದುಕೊಂಡು ಅಂತೇಳಿ ನಾನು ಹೀಗೆ ತಿರುಗಿ ನೋಡಿದರೆ ರಾಜ್ಕುಮಾರ್ ನಮ್ಮ ಹಿಂದೆ ನಿಂತಿದ್ದಾರೆ. ಏ ಮನೆ ಯಜಮಾನ, ನಮ್ಮನ್ನು ರಿಸೀವ್ ಮಾಡು, ಅವರು ಕೂಡ ನಿಂತ್ಕೊಂಡು ಪ್ಲೇಟ್ ಇಟ್ಕೊಂಡು ನಿಂತಿದ್ದಾರೆ ತಿಂಡಿಗೆ ಅಂತ ಹೇಳಿದರೆ, ಏ ಆ ಸರಳತೆ ತುಂಬ ತುಂಬ ಇಷ್ಟ ಆಯಿತು. ಹೋದ್ವಿ, ನನಗೆ ಮಸಾಲೆ ದೋಸೆ ನನಗೆ ಭಾರಿ ಇಷ್ಟ, ಮಸಾಲೆ ದೋಸೆ ಬಿಸಿ ಬಿಸಿ ಮಸಾಲೆ ದೋಸೆ ಹಾಕ್ಕೊಂಡೆ. ನೀವು ಇಡ್ಲಿ ತಿನ್ನಲ್ವಾ? ತಿಂತೀನಿ ಸರ್. ಇಡ್ಲಿ ಹಾಕ್ಕೊಳ್ಳಿ, ಬಿಸಿ ಬಿಸಿ ಸಾಂಬಾರಿದೆ ಅದಕ್ಕೆ ಕಲಸಿ ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಅಂತೇಳಿ ಅವರೇ ಒಂದು ಎರಡು ಇಡ್ಲಿ ಹಾಕಿದ್ರು, ಸಾಂಬಾರು ಹಾಕಿದ್ರು, ಹೋಗಿ ತಿಂದ್ವಿ. ಪಕ್ಕದಲ್ಲೇ ಕೂತ್ಕೊಂಡು ಜೊತೆಲೇ ತಿಂದ್ವಿ ನಾನು ರಾಜ್ಕುಮಾರ್. ಈಗ ಕೂತ್ಕೊಂಡು ನೆನೆಸ್ತಾ ಇದ್ದರೆ ಏ ಇದ
ಇಷ್ಟೆಲ್ಲ ನಡೆದಿರೋದು ನಿಜಾನ? ಕನಸ? ಯಾವ ರಾಜಕುಮಾರ? ಅಂಥ ರಾಜಕುಮಾರ್ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಲಿ, ಮುದ್ದೆ ಸವಿಯೋದಾಗಲಿ, ಇದೆಲ್ಲ ಸಾಧ್ಯನಾ ಅಂತ ಅನಿಸೋದಿದೆ. ಒಬ್ಬನೇ ಏಕಾಂಗಿಯಾಗಿ ಕೂತಾಗ ಇಂಥ ಯೋಚನೆಗಳೇ ಬರೋದಿದೆ. ಆದರೆ ಇದು 100% ಸತ್ಯ, ನಡೆದಿರುವ ಘಟನೆ. ನಾನೇನೇ ಹೇಳಿದ್ರು ಕೂಡ ಅದು 100% ನಿಜವಾದ ಘಟನೆ. ಫಸ್ಟ್ ಮೀಟರ್ ಕೂತ್ಕೊಂಡ್ವಿ. ಕೂತ್ಕೊಂಡಾಗ ಯಾರೋ ಒಬ್ಬರು ಕೇಳಿದರು, ನಿಮಗೆ 3 ಮಕ್ಕಳಲ್ಲಿ ಯಾರು ಇಷ್ಟ, ಹೆಚ್ಚು ಇಷ್ಟ, ಹೆಚ್ಚು ಪ್ರೀತಿ ಅಂತ ಹೇಳಿದರು. ಒಂದು ಮುಗುಳ್ನಾಗೆ. ಅದೆಂಥ ಮುಗುಳ್ನಾಗೆ ಅಂದರೆ ಪರಮ ತೃಪ್ತಿಯ ಮುಗುಳ್ನಾಗೆ. ಹೌದಾ? ನೀವು ಈ ರೀತಿ ಪ್ರಶ್ನೆ ಕೇಳಿಬಿಟ್ರೆ ನಾನು ಏನು ಹೇಳಲಿ? ನೀವು ಪತ್ರಕರ್ತರೇ ಹೀಗಪ್ಪ, ನಮ್ಮನ್ನು ಇಕ್ಕಟ್ಟಿಗೆ ಸಿಲ್ಸ್ತಾರೆ. ಒಂದು ಗುಲಾಬ್ ಜಾಮೂನ್, ಅದು ಸೀನೆ. ಒಂದು ಜಹಾಂಗೀರ್, ಅದು ಸೀನೆ. ಒಂದು ಮೈಸೂರು ಪಾಕ್, ಅದು ಸಿಹಿನೇ. 3 ಸಿಹಿನೇ. ಅದಕ್ಕೆ ಅದರದಾದ ಟೇಸ್ಟ್ ಇದೆ. ಜಾಮೂನಿಗೆ ಜಾಮೂನ್ ಅದ, ಮೈಸೂರು ಪಾಕ್ಗೆ ಮೈಸೂರು ಪಾಕ್, ಜಹಾಂಗೀರಿಗೆ ಜಹಾಂಗೀರದ ಟೇಸ್ಟ್. ಈ 3 ನಾವು ಸ್ವೀಟ್ ಅಂತ ತಿಂತೀವಿ. ಅದೇ ರೀತಿ ಆ 3 ಮಕ್ಕಳು ಕೂಡ ನನಗೆ ಅದೇ ಥರ, ಯಾವ ಭೇದ ಭಾವನಿಲ್ಲ ಅಂತ ಹೇಳಿದಾಗ, ಓ, ಮನುಷ್ಯ ಎಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವರು ಅಂತ ಅನಿಸ್ತು. ಇಷ್ಟು ಸರಳವಾಗಿ ಉತ್ತರ, ಇಷ್ಟು ಅರ್ಥವಾದ ಉತ್ತರ ಅಂತ ಆ ಕ್ಷಣದಲ್ಲಿ ಅನ್ನಿಸ್ತು.